ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಚಿಂತಾಮಣಿ ತಾಲೂಕಿನಲ್ಲಿ ಚೀಟಿ ನಡೆಸುವುದಾಗಿ ನಂಬಿಸಿ ನೂರಾರು ಜನರಿಂದ ಹಣ ಕಟ್ಟಿಸಿಕೊಂಡು ಮಧುಸೂದನ್ ರೆಡ್ಡಿ ಎಂಬಾತ ರಾತ್ರೋರಾತ್ರಿ ಪರಾರಿಯಾಗಿದ್ದಾನೆ. ಚೀಟಿ ನಡೆಸುವುದಾಗಿ ನಂಬಿಸಿ 700 ಜನರಿಂದ ಹೆಚ್ಚು ಮಂದಿ ಬಳಿ ಹಣ ಕಟ್ಟಿಸಿಕೊಂಡು ರಾತ್ರೋರಾತ್ರಿ ಪರಾರಿಯಾಗಿರುವ ಘಟನೆ ನಗರದ ಹೈಡಿಎಂಸಿ ವಾಣಿಜ್ಯ ಸಂಕೀರ್ಣದಲ್ಲಿ ನಡೆದಿದೆ. ನಗರದ ಹೈಡಿಎಂಸಿ ವಾಣಿಜ್ಯ ಸಂಕೀರ್ಣದಲ್ಲಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದ ಮಧುಸೂದನ್ ರೆಡ್ಡಿ ಎಂಬುವರು ಕಳೆದ 4 ವರ್ಷಗಳಿಂದ 700 ಜನ ಬಳಿ ಹೂಡಿಕೆ ಚೀಟಿ ಕಟ್ಟಿಸಿಕೊಂಡು ಚೀಟಿ ನಡೆಸುತ್ತಿದ್ದ ಎನ್ನಲಾಗಿದೆ. ಆದರೆ ಏಕಾಏಕಿಯಾಗಿ ರಾತ್ರಿ ಮನೆ ಮತ್ತು ಚೀಟಿ ನಡೆಸಿರುವ ಕಚೇರಿ ಖಾಲಿ ಮಾಡಿ ಬೀಗ ಜಡಿದು ಪರಾರಿಯಾಗಿರುವುದು ಈ ದಿನ ಬೆಳಕಿಗೆ ಬಂದಿದೆ. ಚೀಟಿದಾರರೆಲ್ಲ ಕಚೇರಿ ಮುಂದೆ ಪ್ರತಿಭಟಿಸಿ ಹಳಲು ತೋಡಿಕೊಂಡರು. ಕಳೆದ 4 ವರ್ಷಗಳಿಂದ ಚೀಟಿ ನಡೆಸುತ್ತಿದ್ದಾರೆಂದು ನಂಬಿದ ಸಾವಿರಾರು ಜನರು ಮಧುಸೂದನ್ ರೆಡ್ಡಿ ಬಳಿ ಹೂಡಿಕೆ ಮಾಡಲು ಲಕ್ಷಾಂತರ ರೂಪಾಯಿ ಚೀಟಿ ಕಟ್ಟಿದ್ದರು. ಆದರೆ ಏಕಾಏಕಿ ಚೀಟಿ ನಿರ್ವಾಹಕ ಕಾಲ್ಕಿತ್ತ ಕಾರಣ ಚೀಟಿದಾರರು ಕಂಗಾಲಾಗಿದ್ದಾರೆ. ತಾಲೂಕಿನಲ್ಲಿ ಹಲವಾರು ಮಂದಿ ಪರವಾನಗಿ ಇಲ್ಲದೆ ಚೀಟಿ ವ್ಯವಹಾರಗಳು ಜೋರಾಗಿ ನಡೆಸುತ್ತಿದ್ದಾರೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿರುವುದು ಈ ಘಟನೆಗೆ ಕಾರಣ ಎಂದು ವಂಚಿತರು ಅಳಲು ತೋಡಿಕೊಂಡಿದ್ದಾರೆ. ನಾನು ಇಲ್ಲಿ ಮಧುಸೂದನ್ ರೆಡ್ಡಿ ಅಂತ, ನಮ್ಮ ಪಕ್ಕದ ಊರವರೇ ಬಟ್ಲಪಲ್ಲಿ ಅಂತ, ಸಿಂಗಾನಪಲ್ಲಿ ಹೋಗಲಿ ಬಟ್ಲಪಲ್ಲಿ ಅಂತ ಅನ್ಬೋದು. ಅವ್ರ ಸುಮಾರು ಅಂದರೆ ನಮಗೆ 3 ವರ್ಷದಿಂದ ಪರಿಚಯ ಇದ್ದರು. ಪರಿಚಯ ಇದ್ದ ಮೇಲೆ ಆಮೇಲೆ ನಾವೇನು ಮಾಡಿದ್ವಿ, ನಮ್ಮ ಮಗಳಿಗೆ ಮದುವೆ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಅವ್ರ ಹತ್ರ ಒಂದು ಚೀಟಿ ವ್ಯವಹಾರ ಮಾಡಿದ್ದೆ. ಅದಾದ ಮೇಲೆ ಮತ್ತೆ ನಾನು 3.5 ಲಕ್ಷ ಕ್ಯಾಶ್ ಕೊಟ್ಟೆ. ಇದೆಲ್ಲ ಮೋಸ ಮಾಡಿ ಇಲ್ಲಿಂದ ಅವರು ಪರಾರಿ ಆಗಿದ್ದಾರೆ. ನಿಮ್ಮ ಮುಖಾಂತರ ನಮಗೆ ಒಂದು ನ್ಯಾಯ ದೊರಕಿಸ್ಬಿಡ್ಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ. ನಮ್ಮದು ಟೋಟಲ್ಲು 5 ಲಕ್ಷದೊಂದು, 1 ಲಕ್ಷ ರೂಪಾಯಿದೊಂದು, 50,000 ಟೋಟಲ್, 6.5 ಲಕ್ಷ ಮತ್ತು ಇನ್ನೊಂದು 3.5 ಲಕ್ಷ ಕ್ಯಾಶ್, ಟೋಟಲ್ 10 ಲಕ್ಷ. ನನ್ನೊಬ್ಬಂದು ಇಲ್ಲಿ ಸುಮಾರು ಅಂದರೆ ಒಂದು 700 ಜನ, ಸುಮಾರು ಅಂದರೆ ಒಂದು 7-8 ಕೋಟಿ ಲಾಸ್ ಆಗಿದೆ. ಅದು ಎಲ್ಲಿಂದ ಎಲ್ಲಿದ್ದವರು? ಇಲ್ಲ, ಅವರು ಬಟ್ಲಹಳ್ಳಿಯಿಂದ ಬಂದು ಇಲ್ಲಿ ಒಂದು ಹಳ್ಳಿ ಕಡೆ ಎಲ್ಲ ಅಲ್ಲಿ ಎಲ್ಲ ಕೂಲಿ ಕೆಲಸ ಮಾಡೋರು, ಎಲ್ಲರೂ ಹಾಕಿದ್ದಾರೆ, ಎಲ್ಲರೂ ಹಾಕಿ ಎಲ್ರಿಗೂ ಮೋಸ ಮಾಡಿ ಪರಾರಿ ಆಗಿದ್ದಾರೆ. ನಮ್ಮ ಕಡೆಯಿಂದ ತಾವು ದಯವಿಟ್ಟು ಅವ್ರನ್ನ ಮಾಡಿ ನಮ್ಮ ನ್ಯಾಯ ತೋರಿಸ್ಕೋಬೇಕು ಅಂತ ನಮ್ಮ ಕಡೆಯಿಂದ ನಿಮ್ಗೆ ವಿನಂತಿ. ಕಂಪ್ಲೇಂಟ್ ಮಾಡ್ತೇವೆ, ACGO ಕಂಪ್ಲೇಂಟ್ ಕೊಡ್ತೀವಿ, DC ಕಂಪ್ಲೇಂಟ್ ಕೊಡ್ತೇವೆ. ಎಲ್ಲರೂ ಪರವಾನಗಿ ಇಲ್ಲದೆ ಚೀಟಿ ನಡೆಸುತ್ತಿರುವ ನಿರ್ವಾಹಕರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ಕೂಡ ಆಗ್ರಹಿಸಿದ್ದಾರೆ. ತಿಪಟೂರಿನಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 132ನೇ ಜನ್ಮದಿನಾಚರಣೆ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಅದ್ಧೂರಿಯಾಗಿ ನಡೆಯಿತು. ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮಕ್ಕಳು ತಮ್ಮ ಜೀವನದ ಮೌಲ್ಯ ಹಾಗೂ ಬದುಕುವ ಮಾರ್ಗವನ್ನ ಕಂಡುಕೊಂಡು ಸಮಾಜದಲ್ಲಿ ಒಬ್ಬ ಉತ್ತಮ ಪ್ರಜೆಯಾಗಿ ನಿಲ್ಲುವಂತೆ ಶಿಕ್ಷಕರು ಪ್ರೇರೇಪಣೆಯಾಗುತ್ತಾರೆ ಎಂದು ಗುರುಕುಲಾನಂದ ಆಶ್ರಮದ ಎಮ್ಮಡಿ ಕರಿಬಸವ ದೇಶಿಕೇಂದ್ರ ಸ್ವಾಮೀಜಿ ತಿಳಿಸಿದರು. ತಿಪಟೂರಿನ ಗುರುಕುಲ ಕಲ್ಯಾಣ ಮಂಟಪದಲ್ಲಿ ನಡೆದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 132ನೇ ಜನ್ಮ ಜಯಂತಿ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಮತ್ತು ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಶ್ರೀಗಳು, ಶಿಕ್ಷಕರು ಶಿಸ್ತು, ಸಂಯಮ, ಸಂಸ್ಕೃತಿ, ತಾಳ್ಮೆಯನ್ನ ತಮ್ಮ ಜೀವನದಲ್ಲಿ ಮೊದಲು ಅಳವಡಿಸಿಕೊಂಡು ನಂತರ ಮಕ್ಕಳಿಗೆ ಕಲಿಸಲು ಮುಂದಾಗಬೇಕು. ಈ ಆಧುನಿಕ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ನೀಡುವತ್ತ ಮಕ್ಕಳ ಮನಸ್ಸಿನಲ್ಲಿ ಸದಾ ನೆಲೆಸಿರಬೇಕು ಎಂದರು. ಹಿರಿಯ ಪತ್ರಕರ್ತ ವಿಶ್ವೇಶ್ವರ ಭಟ್ ಮಾತನಾಡಿ, ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ ಶಿಕ್ಷಕರ ದಿನವನ್ನಾಗಿ ಆಚರಿಸುತ್ತಿರುವ ನಾವು ಅವರ ತತ್ವಾದರ್ಶಗಳನ್ನ ಅಳವಡಿಸಿಕೊಳ್ಳಬೇಕು. ಅವರ ಸರಳತೆ, ಕಾರ್ಯದಕ್ಷತೆ, ಪ್ರಾಮಾಣಿಕತೆಯನ್ನ ಆದರ್ಶವಾಗಿ ಇಟ್ಟುಕೊಳ್ಳಬೇಕು. ಇತ್ತೀಚೆಗೆ ಶಿಕ್ಷಣ ಪದ್ಧತಿಯಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತಿವೆ. ಶಿಕ್ಷಣದ ಮಹತ್ವವೇ ಗೊತ್ತಿಲ್ಲದವರಿಗೆ ಶಿಕ್ಷಣ ಸಚಿವನ ಪಟ್ಟ ಕೊಡುತ್ತಿರುವುದರಿಂದ ಶೈಕ್ಷಣಿಕ ಕ್ಷೇತ್ರದ ಅಭಿವೃದ್ಧಿಗೆ ತೊಂದರೆಯಾಗಲಿದೆ. ಶಿಕ್ಷಕರಲ್ಲಿ ಅಸಾಧ್ಯವಾದುದನ್ನ ಸಾಧಿಸುವ ಶಕ್ತಿ ಇದ್ದು ಮಕ್ಕಳನ್ನ ಪರೀಕ್ಷೆ ಬರೆಯಲು ಮಾತ್ರ ತಯಾರು ಮಾಡದೆ ಬದುಕಿನ ಲೆಕ್ಕಾಚಾರದ ಪಾಠವನ್ನ ತಿಳಿಸಿಕೊಡಬೇಕಿದೆ ಎಂದರು. ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿದ ತಾಲೂಕು ಪಂಚಾಯತಿ ಅಧ್ಯಕ್ಷ ಜಿಎಸ್ ಶಿವಸ್ವಾಮಿ, ಸಮಾಜದಲ್ಲಿ ಶಿಕ್ಷಕರನ್ನ ಗೌರವಾಧಾರದಿಂದ ಕಾಣಲಾಗುತ್ತಿದೆ. ಶಿಕ್ಷಕರು ಸಹ ಸಮಾಜ ಕೊಡುವ ಗೌರವವನ್ನ ಉಳಿಸುವ ಕೆಲಸ ಮಾಡಬೇಕು. ತಾಳ್ಮೆ, ಸಹನೆಯನ್ನ ಮೈಗೂಡಿಸಿಕೊಂಡು ಮಕ್ಕಳನ್ನ ಸಂಸ್ಕಾರವಂತರನ್ನಾಗಿ ಮಾಡಬೇಕು. ನಾವು ಅಚ್ಚರಿಯನ್ನು ಕಾಣಲು ಸಾಧ್ಯ ಇಲ್ಲ. ಶಿಕ್ಷಣ ಒಂದೇ ನಮ್ಮನ್ನ ಮನುಷ್ಯನನ್ನಾಗಿ, ಮಾನವನನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನನ್ನ ಜನ್ಮದಿನವನ್ನ, ನನ್ನ ಹೆಸರನ್ನು ಹೇಳಬೇಡಿ. ಶಿಕ್ಷಕ ಮಾತ್ರ ಅಲ್ಲಿ ಹೀರೋ ಆಗಬೇಕು.
ಶಿಕ್ಷಕ ಮಾತ್ರ ವಿಜೃಂಭಿಸಬೇಕಾಗಿ. ಅದಕ್ಕೋಸ್ಕರ ಅವರು ತಮ್ಮ ಜಯಂತಿಯನ್ನು ತನ್ನ ತಮ್ಮ ಹುಟ್ಟಿದ ಹಬ್ಬವನ್ನು ಶಿಕ್ಷಕ ದಿನಾಚರಣೆಯನ್ನು ಮಾಡಿದರು. ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಬಿಸಿ ನಾಗೇಶ್ ಮಾತನಾಡಿ, ಭಾರತದಲ್ಲಿ ಬಹಳ ಹಿಂದೆಯೇ ಶಿಕ್ಷಕ ಶಿಕ್ಷಣಕ್ಕೆ ಹೆಚ್ಚಿನ ಮೌಲ್ಯ ಕಲ್ಪಿಸಲಾಗಿದ್ದು ಇಂದಿಗೂ ಸಹ ಶಿಕ್ಷಕ ಹಾಗೂ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಲಾಗಿದೆ. ಮಕ್ಕಳ ಮನಸ್ಸಿನಲ್ಲಿ ಕನಸಿನ ಬೀಜಗಳನ್ನು ಬಿತ್ತುವ ಮೂಲಕ ಸದೃಢ ಸಮಾಜ ಭವ್ಯ ಭಾರತ ನಿರ್ಮಾಣಕ್ಕೆ ಬುನಾದಿ ಹಾಕುವ ಕೆಲಸವನ್ನ ಶಿಕ್ಷಕರು ಮಾಡಬೇಕು ಎಂದರು. ಇಚ್ಛಾಶಕ್ತಿ ಬೆಳೆಸೋದಕ್ಕೆ ಮೆಟ್ಟೆಯನ್ನು ಹೇಳಿಕೊಡೋ ಶ್ರಮ ಮತ್ತು ಶ್ರಮದ ಮೂಲಕ ಇಚ್ಛಾಶಕ್ತಿಯನ್ನು ಬೆಳೆಸಬೇಕು. ಶ್ರಮ ಅಂದ್ರೆ ಮನಸ್ಸನ್ನು ನಿಗ್ರಹ ಮಾಡುವಂಥದ್ದು, ಶ್ರಮ ಅಂದ್ರೆ ಬೇರೆ ಬೇರೆ ತರದ ಇದನ್ನ ನಿಗ್ರಹ ಮಾಡುವಂಥದ್ದು ಆಗಬೇಕು. ಇಂದ್ರಿಯಗಳನ್ನು ನಿಗ್ರಹ ಮಾಡುವಂತ ಕಲಿಸಬೇಕು, ಮನಸ್ಸನ್ನು ನಿಗ್ರಹ ಮಾಡುವಂಥದ್ದು ಕಲಿಸಬೇಕು, ಇಂದ್ರಿಯಗಳನ್ನು ನಿಗ್ರಹ ಮಾಡುವಂಥದ್ದನ್ನು. ಸಮಾರಂಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಗೌರಮ್ಮ, ತಹಶೀಲ್ದಾರ್ ಆರತಿ, ತಾಲೂಕು ಪಂಚಾಯಿತಿ ಇಒ ಸುದರ್ಶನ್, ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳಾದ ಭಾಗ್ಯಮ್ಮ, ಗೋವಿಂದಪ್ಪ, ಜಿ ನಾರಾಯಣ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ಎಚ್ಇ ರಮೇಶ್, ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಸಂಘದ ಅಧ್ಯಕ್ಷ ಸಿದ್ದಯ್ಯ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಚ್ಆರ್ ಉಮೇಶ್ ಮತ್ತಿತರರು ಇದ್ದರು. ಗುಬ್ಬಿ ತಾಲೂಕಿನ ಕಲ್ಲೂರಿನಲ್ಲಿ ಮನೆಯ ಹಕ್ಕುಪತ್ರ ನೀಡಬೇಕೆಂದು ಆಗ್ರಹಿಸಿ ಕೈಮಗ್ಗ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ತಾಲೂಕು ಕಲ್ಲೂರಿನಲ್ಲಿ ಕೈಮಗ್ಗ ಅಭಿವೃದ್ಧಿ ನಿಗಮ ಪ್ರಾರಂಭವಾದಾಗಿನಿಂದ ಇಲ್ಲಿಯೇ ಕೆಲಸ ಮಾಡುತ್ತಿದ್ದೇವೆ ಹಾಗೂ ಅವರು ನೀಡಿರುವ ಮನೆಯಲ್ಲೇ ವಾಸ ಮಾಡುತ್ತಿದ್ದರೂ ಸಹ ಇದುವರೆಗೂ ನಮಗೆ ಮನೆಯ ಹಕ್ಕುಪತ್ರಗಳನ್ನು ನೀಡಬೇಕೆಂದು ಆರೋಪಿಸಿ ಸುಮಾರು 60ಕ್ಕೂ ಹೆಚ್ಚು ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ರಿಜಿಸ್ಟ್ರೇಷನ್ ಬುಕ್ ಅಲ್ಲಿ ಹೆಸರು ಇಲ್ಲದೋಕೆ ಆ ಹೆಸರನ್ನ ಸೇರ್ಪಡೆ ಮಾಡಿ ಅವರಿಗೆ ರೆಕಾರ್ಡ್ಸ್ ಕೊಡಬೇಕು ಅಂತ ಮ್ಯಾನೇಜರ್ ಮುಖಾಂತರವಾಗಿ ಇಲ್ಲಿ ಆಫೀಸರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಇವ್ರ ಕೈಲಾಗುತ್ತೆ. ಬೇರೆ ಈಗ ನಾನು ಬಂದು ಇಲ್ಲಿ ಜನಪ್ರತಿನಿಧಿಯಾಗಿ ಪಂಚಾಯತಿಯೊಳಗೆ ಏನಾದ್ರು ಡೆವಲಪ್ಮೆಂಟ್ಸ್ ಇದ್ರೆ ಮಾಡ್ಬೋದು. ಇಲ್ಲಿ ಆಫೀಸ್ ಒಳಗೆ ಇನ್ವಾಲ್ವ್ ಆಗಿ ಬಡವ್ರ ಬಗ್ಗೆ ಆ ಕೆಲಸ ಈ ಕೆಲಸ ಬೇರೆ ಹೇಳಿದ್ರಿಂದ ಸಾಹೇಬ್ರು ಹೇಳ್ತಾರೆ ನಾವು ಇಷ್ಟ ಇಲ್ಲ, ಅದಕ್ಕೆ ನಾವು ಸಾಹೇಬ್ರನ್ನ ಕೇಳಬೇಕು, ಇಲ್ಲ ಎಮ್ ಎಲ್ ಎವ್ರನ್ನ ಇಲ್ಲಿಗೆ ಕರ್ಸ್ಕೊಂತೀವಿ, ಎಮ್ ಎಲ್ ಎವ್ರ ತಕ್ಕ ನಾವು ಹೋಗ್ತೀವಿ ಲಾರಿ ಮಾಡ್ಕೊಂಡು ಇಲ್ಲೇ ಸ್ಟ್ರೈಕ್ ಮಾಡ್ತೀವಿ ಅಂತ ಮುಖಾಂತರವಾಗಿ ಇಲ್ಲಿ ಬಂದಿಲ್ಲ ಅವ್ರು ಕುಂತಿದ್ದಾರೆ. ಇದಕ್ಕೆ ನಮ್ಮ ಮ್ಯಾನೇಜರ್ ಸಾಹೇಬ್ರು ಏನು ಹೇಳ್ತಾರೆ, ಹೆಂಗೆ ಸಿಂಧು ಆಗಬೇಕು, ಹೆಂಗೆ ಬಡವ್ರ ಕೆಲಸ ಸಾಲು ಆಗುತ್ತೆ, ನಾವೇನ್ ಮಾಡ್ತೀವಿ ಅಂತ ದಯಮಾಡಿ ಅವ್ರು ಹೇಳ್ಬೇಕು ಈ ಜನಕ್ಕೆ. ಗುಬ್ಬಿ ತಾಲೂಕಿನ ಕಲ್ಲೂರು ಗ್ರಾಮದ ಕೈಮಗ್ಗ ಅಭಿವೃದ್ಧಿ ನಿಗಮ ಮುಂಭಾಗದಲ್ಲಿ ಶುಕ್ರವಾರ ಪ್ರತಿಭಟನೆ ಮಾಡಿದ ಪ್ರತಿಭಟನಾಕಾರರು ಬಹಳ ವರ್ಷಗಳ ಹಿಂದೆ ಹಕ್ಕುಪತ್ರ ನೀಡಿದ್ದರು, ಆದರೆ ಅವು ಕಳೆದು ಹೋಗಿವೆ. ಈಗ ಮತ್ತೆ ಮಾಡಿಕೊಡಿ ಎಂದರೆ ಇಲ್ಲಿನ ಅಧಿಕಾರಿಗಳು ಹಣ ಕೇಳುತ್ತಿರುವುದು ಎಷ್ಟು ಸರಿ ಇದೆ? ನಿಗಮದ ವತಿಯಿಂದ ಇಲ್ಲಿ ಕೆಲಸ ಮಾಡುವಂತಹ 74 ಸಾಮಾನ್ಯ ವರ್ಗಕ್ಕೆ, 26 ಎಸ್ಸಿ ಸಮುದಾಯಕ್ಕೆ 1986 ಒಟ್ಟು 100 ಮನೆಗಳನ್ನು ನಿಗಮದಿಂದ ನೀಡಲಾಗಿತ್ತು. ಈಗ ಗ್ರಾಮ ಪಂಚಾಯಿತಿ ಮೂಲಕ ನಮ್ಮ ಮನೆಗಳನ್ನ ಈ ಸ್ವತ್ತಿನಲ್ಲಿ ನಮ್ಮ ಹೆಸರಿಗೆ ಮಾಡಿಕೊಡಿ ಎಂದು ಗ್ರಾಮ ಪಂಚಾಯಿತಿಗೆ ಹೋಗಿ ಕೇಳಿದರೆ ನಿಗಮದಿಂದ ನಿಮ್ಮ ಹೆಸರಿಗೆ ಮಾಡಿಕೊಟ್ಟಿರುವ ಪತ್ರಗಳನ್ನ ತೆಗೆದುಕೊಂಡು ಬನ್ನಿ ಎನ್ನುತ್ತಾರೆ. ಆದರೆ ನಮ್ಮ ಬಳಿ ಪತ್ರಗಳು ಇಲ್ಲ, 40 ವರ್ಷದಿಂದ ಇಲ್ಲಿಯೇ ದುಡಿಮೆ ಮಾಡುತ್ತಿದ್ದೇವೆ, ಈಗ ಮತ್ತೊಮ್ಮೆ ಪತ್ರ ನೀಡಿ ಎಂದರೆ ನಮ್ಮಿಂದ 4-5 ಸಾವಿರ ಹಣ ಕೇಳುತ್ತಿದ್ದಾರೆ. ನಾವು ಯಾಕೆ ನೀಡಬೇಕು, ಅದಕ್ಕೆ ನಾವು ಹಣ ನೀಡದೆ ಪತ್ರವನ್ನ ನೀಡಬೇಕು ಎಂದು ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ನಾವು ಕಾರ್ಪೊರೇಷನ್ ಓಪನ್ ಆದಾಗಿಂದನೂ ಇದ್ರಲ್ಲಿ ಕೆಲಸ ಮಾಡಿದ್ದೀವಿ, ಈ ಮನೆ ಕೊಟ್ಟಾಗಿದ್ದನೂ ಇಲ್ಲೇ ಇದ್ದೀವಿ. ನಾವು ಹಿಂದೆ ಹಕ್ಕುಪತ್ರ ಕೊಟ್ಟಿದ್ರು ಅವು ಏನೇನೋ ಆಗಿ ಎಲ್ಲ ಕಳೆದೋಗ್ಬಿಟ್ಟು, ಈಗ ಹಕ್ಕುಪತ್ರ ಮಾಡಿಸ್ಬೇಕು ಅಂದರೆ ಹೊಸದಾಗಿ ದುಡ್ಡು ಕೊಟ್ಟು ಮಾಡಿಸ್ಕೊಳ್ರಿ. ನಾವು 40 ವರ್ಷದಿಂದ ಇದ್ರಲ್ಲಿ ಕೆಲಸ ಮಾಡಿ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋ ಸ್ಟೇಷನ್ ನಮ್ಗೈತಾ, ಇದರಲ್ಲೇ ಕೆಲಸ ಮಾಡಿರೋದು ನಾವು, ಅದರಿಂದ ನಾವು ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳಿಲ್ಲ. ಈಗ ಅದು ಈಗ ಪಂಚಾಯತಿಲಿ ಮಾಡ್ಸಕ್ ಹೋದ್ರೆ ನಿಮ್ಗೆ ಆಫೀಸಿಂದ ನಿಮ್ಗೆ ತಗೊಂಬನ್ರಿ ಅಂತಾರೆ, ಇವರು ದುಡ್ಡು ಕೊಟ್ಟು ಮಾಡಿಸ್ಕೊಂಡೋಗ್ರಿ ಅಂತ ಇವ್ರು ಅಂತಾರೆ. ಅದಕ್ಕೆ ನಾವು ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋ ಚೇಚನ್ ಇಲ್ಲ ಅಂತೇಳಿ ನಾವು ಇದಕ್ಕೆ ಬಂದಿದ್ದೀವಿ ನ್ಯಾಯ ಕೇಳಕ್ಕೆ. ನಮ್ಮ ಯಜಮಾನ್ ಹೆಸರಲ್ಲಿ ಭೈರಪ್ಪ ಅನ್ನೋ ಹೆಸರಲ್ಲಿ ಈಗ ಯಾರು ಕೇಳ್ತಾ ಇರೋದನ್ನು ಹೊಸದಾಗಿ ಮಾಡಿಸ್ಬೇಕು ಅನ್ನೋದನ್ನ
ಮನೆ ರಿಜಿಸ್ಟರ್ ಮಾಡಿಸ್ಕೋಬೇಕು ಅಂದ್ರೆ ನೀವು ಆಫೀಸಿಂದ ಇದು ತರಬೇಕು ಅಂತ ಪಂಚಾಯತಿಲಿ ಕೇಳ್ತಾರೆ. ಈ ಸ್ವತ್ ಮಾಡಿಸ್ಕೊಡ್ರಿ ಅಂತ ಅರ್ಜಿ ಕೊಟ್ರೆ ನೀವು ಆಫೀಸಿಂದ ದಾಖಲೆ ತಗೊಂಡ್ಬರ್ರಿ ಅಂತಾರೆ. ಇವ್ರು ದಾಖಲೆ ತಗೊಂಡ್ ಕೊಡ್ರಿ ಅಂದ್ರೆ ದುಡ್ಡು ಕೊಡ್ರಿ ಅಂತಾರೆ. ಇವರು ಎಷ್ಟು ಕೇಳ್ತಾರೆ? ಇವ್ರು ಕೇಳ್ತಾರೆ 4,000-5,000 ಕೇಳ್ತಾರೆ. ಅದಕ್ಕೆ ನಾವು 40 ವರ್ಷದಿಂದ ಇದರಲ್ಲೇ ದುಡ್ಡು 4,000-5,000 ಕೊಟ್ಟು ತಾಣದೇನೈತೆ ಅಂತ ನಾವು ತಗೊಂಡಿಲ್ಲ. ಗ್ರಾಮ ಪಂಚಾಯತಿ ಸದಸ್ಯ ರಾಜುಗೌಡ ಮಾತನಾಡಿ, ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿರುವಂತಹ ಕಾರ್ಮಿಕರಿಗೆ ಹಕ್ಕುಪತ್ರಗಳನ್ನ ನೀಡುವುದು ನಿಮ್ಮ ಕರ್ತವ್ಯ, ಅದನ್ನ ಕೂಡಲೇ ಮಾಡಿಕೊಡಬೇಕು, ಇಲ್ಲದೆ ಹೋದರೆ ಮತ್ತೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು. ಮನೆ ತಗೊಂಡ್ವಿ, 1 ವರ್ಷ ಕೊಟ್ಟು ಮನೆ ತಗೊಂಡ್ವಿ. ಅವ್ರು ಬಂದ್ಬಿಟ್ಟು ಇವಾಗ ಮನೆ ಖಾಲಿ ಮಾಡಿ ದುಡ್ಡು 2 ವರ್ಷದಾಗ ಕೊಡ್ತೀನಿ ಅವ್ರು ಹೇಳ್ತಿದ್ದಾರೆ. ಮ್ಯಾನೇಜರ್ ಮುಖಾಂತರ ಮಾತಾಡಿಸಿ ಇದು ಮಾಡಿದ್ದಾರೆ. ಆದರೆ ನಾವು ತಗೊಂಡು ಕಷ್ಟಪಟ್ಟು ತಗೊಂಡಿದ್ದೀವಿ, ನಮ್ಮ ಮನೆ ಮಾರೋದಕ್ಕೆ ದುಡ್ಡು ಕೊಡೋದಕ್ಕಾಗ ನಮ್ಗೆ ಆಗಲ್ಲ. ಯಾರು ಮನೆ ಖಾಲಿ ಮಾಡಿ ಅಂತಿರೋದು? ಅವರು ಮನೆ ಕೊಟ್ಟಿದಾರಲ್ಲ, ಅವ್ರು 2 ವರ್ಷ ದುಡ್ಡು ಕೊಡ್ತಾರೆ ನಾವು ಮನೆ ಖಾಲಿ ಮಾಡೋದು. ಇಲ್ಲಾಂದರೆ ನಾವು ಇವ್ರು ಹೇಳ್ತೀವಿ, ಮ್ಯಾನೇಜರ್ ಹೇಳ್ತಿದ್ದಾರೆ ನಾವು ಕಂಪ್ಲೇಂಟ್ ಕೊಟ್ಟು ಇದು ಮಾಡ್ತೀನಿ ನಾವು ಅಂತ ಮ್ಯಾನೇಜರ್ ಹೇಳ್ತಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಶ್ರೀಧರ್ ಮಾತನಾಡಿ, ಅಧಿಕೃತವಾಗಿ ಈ ಮನೆಗಳಲ್ಲಿ ವಾಸವಾಗಿರುವ ಕುಟುಂಬಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಕಚೇರಿಯಲ್ಲಿ ಲಭ್ಯವಿಲ್ಲ, ಹಾಗಾಗಿ ನಮ್ಮ ಮೇಲಿನ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿ ಸಮಸ್ಯೆ ಬಗೆಹರಿಸಲಾಗುತ್ತದೆ ಎಂದು ಆಶ್ವಾಸನೆ ನೀಡಿದ ನಂತರ ಪ್ರತಿಭಟನೆಯನ್ನ ಕೈಬಿಡಲಾಯಿತು. ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷ ಮೋಹನ್, ಎಸ್ಸಿ ಸಮುದಾಯ ಮುಖಂಡ ನಾಗರಾಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ತುಮಕೂರಿನಲ್ಲಿ ಮಡಿವಾಳ ನೌಕರರ ಸಮಾಜ ಸೇವಾ ಸಂಘದಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಜನಾಂಗದ ಸಾಧಕರನ್ನ ಸನ್ಮಾನಿಸಲಾಯಿತು. ತುಮಕೂರಿನ ಜಿಲ್ಲಾ ಮಡಿವಾಳ ಸಂಘದ ಆವರಣದಲ್ಲಿ ಸೆಪ್ಟೆಂಬರ್ 8ರಂದು ಪ್ರತಿಭಾ ಪುರಸ್ಕಾರ ಮತ್ತು ಜನಾಂಗದ ಸಾಧಕರಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾ ಮಡಿವಾಳ ಸಂಘ ಮತ್ತು ಜಿಲ್ಲಾ ಮಡಿವಾಳ ನೌಕರರ ಸಮಾಜ ಸೇವಾ ಸಹಯೋಗದಿಂದ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಮಾಚಿದೇವ ಗುರುಪೀಠಾಧ್ಯಕ್ಷ ಬಸವ ಮಾಚಿದೇವ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಉದ್ಘಾಟಿಸುವರು. ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷ ಸಿ ನಂಜಪ್ಪ, ಕಾರ್ಯಾಧ್ಯಕ್ಷ ಬಿ ರಂಗಸ್ವಾಮಯ್ಯ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಜನಪ್ರತಿನಿಧಿಗಳು ಪಾಲ್ಗೊಳ್ಳುವರೆಂದು ಜಿಲ್ಲಾ ಮಡಿವಾಳ ನೌಕರರ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಚೀನಿ ಪುರುಷೋತ್ತಮ್ ತಿಳಿಸಿದರು. ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವ ಜನಾಂಗದ ಪ್ರಮುಖರನ್ನು ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಗುವುದೆಂದರು. ತುಮಕೂರು ಜಿಲ್ಲಾ ಮಡಿವಾಳ ಸಂಘ ಮತ್ತು ತುಮಕೂರು ಜಿಲ್ಲಾ ಮಡಿವಾಳ ನೌಕರರ ಸಂಘದ ವತಿಯಿಂದ ಭಾನುವಾರ 8ನೇ ತಾರೀಕು ಪ್ರತಿಭಾ ಪುರಸ್ಕಾರ ಮತ್ತು ನಮ್ಮ ಜನಾಂಗದ ಜನಪ್ರತಿನಿಧಿಗಳಿಗೆ ಸನ್ಮಾನ ಮತ್ತು ಏನು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಸ್ವಾಮೀಜಿಗಳಾದಂಥ ಬಸವ ಮಾಚಿದೇವ ಸ್ವಾಮೀಜಿಗಳು, ನಂಜಪ್ಪನವರು, ಹಾಗೆ ಜಿಲ್ಲಾಧಿಕಾರಿಗಳಿಂದ ಡಾಕ್ಟರ್ ಕೆ ರಾಕೇಶ್ ಕುಮಾರ್ ಅವರು ಆಗಮಿಸಿ ಈ ಕಾರ್ಯಕ್ರಮ ಉದ್ಘಾಟಿಸ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣವರು, ಶಾಂತಕುಮಾರ್ ಅವರು, ಕೃಷ್ಣಮೂರ್ತಿಯವರು ಸೇರಿದಂತೆ ನಮ್ಮ ಸಮಾಜದ ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿ 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಪುರಸ್ಕಾರ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಮಡಿವಾಳ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಮನವಿ ಮಾಡಿದ್ದಾರೆ. ತಾಲೂಕು ಸಂಘದ ತುಮಕೂರು ತಾಲೂಕು ಸಂಘದ ಪದಾಧಿಕಾರಿಗಳು, ಜಿಲ್ಲಾ ಸಂಘದ ಪದಾಧಿಕಾರಿಗಳು ಹಾಗೂ ನಮ್ಮ ಮಾಚಿದೇವ ಸೌಹಾರ್ದದ ಎಲ್ಲ ಪದಾಧಿಕಾರಿಗಳು ಸಹಕಾರ ನೀಡಿ ಯುವ ವೇದಿಕೆ, ಮಹಿಳಾ ಘಟಕ, ಎಲ್ಲ ಜಿಲ್ಲಾ ಮಟ್ಟದ ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಸಮಾಜದ ಇವರು ಹೆಚ್ಚಿನ ಪ್ರೋತ್ಸಾಹ ಕೊಟ್ಕೊಂಡು ನಮ್ಮ ಈ ಸಮಾರಂಭಕ್ಕೆ ಶ್ರಮಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ನಾವು ಧನ್ಯವಾದ ಹೇಳ್ತಾ ನಾಳೆ ಸಮಾರಂಭ ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಮಡಿವಾಳ ಬಂಧುಗಳಲ್ಲಿ ಜಿಲ್ಲಾ ಸಂಘದ ಪರವಾಗಿ ಕೇಳ್ಕೊಂತೆ. ಜಿಲ್ಲಾ ಮಡಿವಾಳ ವಿದ್ಯಾರ್ಥಿ ನಿಲಯದ ಅಧ್ಯಕ್ಷ ಶಾಂತಕುಮಾರ್, ಮಾಚಿದೇವ ಸೌಹಾರ್ದ ಪತ್ತಿನ ಸಹಕಾರಿ ಅಧ್ಯಕ್ಷ ಕೃಷ್ಣಮೂರ್ತಿ, ತಾಲೂಕು ಅಧ್ಯಕ್ಷ ಕೆಂಪ ನರಸಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಪಾವಗಡ ತಾಲೂಕು ಬ್ಯಾಡನೂರಿನಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ನಡೆದ ಕೋಲಾಟವು ಎಲ್ಲರ ಗಮನ ಸೆಳೆಯಿತು. ಪಾವಗಡ ತಾಲೂಕಿನ ಬ್ಯಾಡನೂರು ಗ್ರಾಮದಲ್ಲಿ ಗಣೇಶ ಉತ್ಸವದ ಪ್ರಯುಕ್ತ ಬ್ಯಾಡನೂರು ಗಜಪಡೆ ಯುವಕರ ವತಿಯಿಂದ ಬಸವೇಶ್ವರ ಕೋಲಾಟ ತಂಡದವರಿಂದ ಕೋಲಾಟ ಪ್ರದರ್ಶನ ನಡೆಯಿತು.
ಬ್ಯಾಡನೂರು ಗ್ರಾಮದಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಕೋಲಾಟ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸುತ್ತಮುತ್ತಲ ಗ್ರಾಮದ ಜನರು ಕೋಲಾಟವನ್ನ ನೋಡಿ ಕಣ್ತುಂಬಿಕೊಂಡರು. ಕೋಲಾಟದ ಅದ್ಭುತವೇ ಅಂತಹದ್ದು. ಅಂತಹ ಕೋಲಾಟವನ್ನ ನೋಡೋಣ ಬನ್ನಿ. ಕೋಲಾಟವು ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಕಂಡುಬರುತ್ತದೆ. ಆಧುನಿಕ ಯುಗದ ಭರಾಟೆಯಲ್ಲಿ ಕೋಲಾಟದಂತಹ ಜನಪದ ಕಲೆಗಳು ಕಣ್ಮರೆಯಾಗುತ್ತಿವೆ. ಊರ ಹಬ್ಬಗಳಲ್ಲಿ ಉತ್ಸವಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಕಂಡುಬರುತ್ತವೆ. ಕೋಲಾಟವು ತನ್ನದೇ ಆದ ವೈಶಿಷ್ಟ್ಯತೆಯನ್ನ ಹೊಂದಿದೆ. ಒಬ್ಬನ ಕೋಲಿಗೆ ಮತ್ತೊಬ್ಬನ ಕೋಲನ್ನ ತಾಕಿಸುವ ಮೂಲಕ ಆರಂಭವಾಗುವ ಕೋಲಾಟ ಒಬ್ಬನಿಗೆ ಮತ್ತೊಬ್ಬ ಸುತ್ತು ಹೊಡೆಯುತ್ತಾ ಆಡುವುದು. ಗುಂಪಿನಲ್ಲಿಯೇ ಚದುರಿದಂತೆ ನಿಂತು ಹೊರಗಿನವರು ಒಳಗು, ಒಳಗಿನವರು ಹೊರಗು ಕೋಲನ್ನ ಕೊಡುವುದು. ಹೀಗೆ ಆಡುತ್ತಾ ಕುಳಿತು ಕೋಲು ಕೊಡುವುದು, ಎರಡು ಗುಂಪು ಎದುರು ಬದುರು ನಿಂತು ಕೋಲು ಕೊಡುವುದು ಇತ್ಯಾದಿಯಾಗಿ ವಿವಿಧ ಗತಿಯಲ್ಲಿ ಕೋಲಾಟವು ಮನೋರಂಜನೆ ನೀಡಿತು. ಈ ಸಂಬಂಧ ಬ್ಯಾಡನೂರು ಶಿವು ಮಾತನಾಡಿ, ಕೋಲಾಟ ಆಡುವುದರಿಂದ ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು, ಜೊತೆಗೆ ಮನೋರಂಜನೆಯನ್ನ ಪಡೆಯಬಹುದು ಎಂದು ಪ್ರತಿಕ್ರಿಯಿಸಿದರು. ಕಾರ್ಯಕ್ರಮದಲ್ಲಿ ಶಿವಲಿಂಗಪ್ಪ, ಶಿವನಾಗೇಂದ್ರ, ಬ್ಯಾಡನೂರು ಶಿವು, ಲಿಂಗಪ್ಪ ಇತರ ಮುಖಂಡರು ಹಾಜರಿದ್ದರು. ಜೀವನದ ಜಂಜಾಟಕ್ಕೆ ವಿದ್ಯಾರ್ಥಿಗಳು ಜೋತು ಬೀಳದೆ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಲು ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಕೆಂಪರಾಜ್ ದೇವನಹಳ್ಳಿಯಲ್ಲಿ ಕರೆ ನೀಡಿದ್ದಾರೆ. ಬದಲಾವಣೆ ಆಗುತ್ತಿರುವ ವ್ಯವಸ್ಥೆಯಲ್ಲಿ, ಬಹಳಷ್ಟು ನಗರೀಕರಣವಾಗುತ್ತಿರುವ ವ್ಯವಸ್ಥೆಯಲ್ಲಿ, ಪ್ರತಿನಿತ್ಯ ಜೀವನದ ಜಂಜಾಟದಲ್ಲಿ ವಿದ್ಯಾರ್ಥಿಗಳು ಬಳಲದೆ ವಿದ್ಯಾಭ್ಯಾಸದಲ್ಲಿ ತೊಡಗಬೇಕೆಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿ ಕೆಂಪರಾಜು ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ನಂದಿಕ್ರಾಸ್ ಬಳಿ ಇರುವ ರೀಜನಲ್ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಸಂತೋಷ ತರಗತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಮಾನಸಿಕವಾಗಿ ಸಂತೋಷವಾಗಿರಬೇಕಾದರೆ ಪಠ್ಯದ ಜೊತೆಗೆ ಪಠ್ಯಾಂತರ ಚಟುವಟಿಕೆಗಳಲ್ಲೂ ಭಾಗವಹಿಸುವುದರಿಂದ ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿಯಾಗಿ ಮುಂದಿನ ವಿದ್ಯಾಭ್ಯಾಸ ಮುಂದುವರಿಸಿಕೊಂಡು ಹೋಗಲು ಸಹಕಾರಿಯಾಗಿದೆ ಎಂದರು. That is the core reason, the moment you have an attitude towards this, your life is different. And that's the primary goal, so reason for all of us to start this program differently, regularly and continuously. As a part of the happiness program, we are going to start with meditation, yoga, dance, music, sports, motivational classes and so on. There are three primary objectives we would like to achieve through. The very grow as a strong person, a strong mind, any kind of circumstances, you will never give up. That's number one. Number two, whatever be the challenges you face in life, never give up in terms of ethics. You won't compromise in business ethics. And number three, the respect. Respect everyone, equally. ರೀಜನಲ್ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರಾದ ಎಸ್ಆರ್ ಮಂಡಲ್ ಮಾತನಾಡಿ, ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಒತ್ತಡರಹಿತ ವಾತಾವರಣ ನಿರ್ಮಿಸುವ ಉದ್ದೇಶದಿಂದ ಸಂತೋಷದಾಯಕ ತರಗತಿಗಳನ್ನು ಪ್ರಾರಂಭಿಸಿದ್ದೇವೆ. ಸಂತೋಷ ಮತ್ತು ಆನಂದ ಆಂತರಿಕ ಶಕ್ತಿಯನ್ನು ಅಭಿವೃದ್ಧಿಪಡಿಸುವ ಮೂಲಕ, ಯಶಸ್ಸಿನ ನಡುವೆ ವೈಫಲ್ಯಗಳನ್ನು ಸ್ವೀಕರಿಸುವ ಮೂಲಕ ಆಂತರಿಕ ಶಕ್ತಿ ಹೇಗೆ ಬಳಸಿಕೊಂಡು ಸಂತೋಷದಾಯಕ ಜೀವನವನ್ನು ಅನುಸರಿಸಲು ಯೋಗ, ನೃತ್ಯ, ಧ್ಯಾನ, ಸಂಗೀತ, ಕ್ರೀಡೆ ಮತ್ತು ಪ್ರೇರಕ ತರಗತಿಗಳನ್ನು ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳ ಮೂಲಕ ಪ್ರಾಥಮಿಕ ತರಗತಿಗಳನ್ನು ಪ್ರಾರಂಭಿಸುವ ಮೂಲಕ ಪ್ರಾಥಮಿಕ ಉದ್ದೇಶಗಳೆಂದರೆ ವಿದ್ಯಾರ್ಥಿಗಳ ಅನುವರ್ತನೆ ಹೇಗೆ ಬದಲಾಗಬೇಕು, ವ್ಯವಹಾರದಲ್ಲಿ ಯಾವುದೇ ರೀತಿಯ ರಾಜಿ ಮಾಡಿಕೊಳ್ಳದೆ ಆದರ್ಶವಾಗಿ ಬದುಕುವುದು, ಸಮಾಜದಲ್ಲಿನ ಎಲ್ಲ ಜನರನ್ನು ಗೌರವಿಸುವುದು ವಿದ್ಯಾರ್ಥಿಗಳು ಕಲಿಯಬೇಕು ಎಂದರು. ಚಟುವಟಿಕೆಗಳ ಮೂಲಕವಾಗಿ ಅವರಲ್ಲಿ ಸಂತೋಷದ ಒಂದು ಕ್ಷಣಗಳನ್ನು ಹೆಚ್ಚು ಮಾಡತಕ್ಕಂತ ಒಂದು ಕಾರ್ಯಕ್ರಮ. ಯಾಕೆ ಸಂತೋಷದ ಒಂದು ಕಾರ್ಯಕ್ರಮಗಳು ಇತ್ತೀಚೆಗೆ ಬೇಕಾಗಿದೆ ಅಂತಂದ್ರೆ, ಒಂದು ಇವತ್ತಿನ ಬದಲಾವಣೆ ಆಗ್ತಕ್ಕಂತಹ ವ್ಯವಸ್ಥೆನಲ್ಲಿ, ಭಾಳಷ್ಟು ನಗರೀಕರಣಗಳಾಗ್ತಾಯಿರ್ತಕ್ಕಂತಹ ವ್ಯವಸ್ಥೆನಲ್ಲಿ ನಮ್ಮ ಯುವ ಜನಾಂಗ, ಅದರಲ್ಲೂ ನಮ್ಮ ವಿದ್ಯಾರ್ಥಿಗಳು ಭಾಳಷ್ಟು ಸಂದರ್ಭದಲ್ಲಿ ಒಂದು ಈ ಸಂತೋಷದ ಕ್ಷಣಗಳನ್ನು ಮರಿತಾ ಇದ್ದಾರೆ ಅನ್ನೋ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕೆಂದರೆ ಜೀವನದ ಜಂಜಾಟ,
ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ತಕ್ಕಂಥದ್ದು, ಇವತ್ತು ಅಧ್ಯಯನ ಮಾಡ್ತಕ್ಕಂಥ ರೀತಿ ಮತ್ತು ಸಮಾಜದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಗಮನಿಸ್ಕೊಂಡಾಗ ಎಲ್ಲೋ ನಮ್ಮ ವಿದ್ಯಾರ್ಥಿಗಳು ಅದರಲ್ಲೂ ಕೂಡ ಯುವಜನಾಂಗ ಬಹಳಷ್ಟು ಯೋಚನೆ ಒಳಗಾಗುತ್ತಿರುವಂಥ ಒಂದು ಸಂದರ್ಭಗಳನ್ನು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಅಧ್ಯಯನವನ್ನು ಯಶಸ್ವಿಯಾಗಿ ಮುಗಿಸ್ಕೊಳ್ಬೇಕಾದ್ರೆ ಅವರ ಮನಸ್ಸಿನಲ್ಲಿ ಒಂದು ಶಾಂತತೆ ಮತ್ತು ಸಂತೋಷದ ವಾತಾವರಣ ಇರಬೇಕು. ಆ ಕಾರಣದಿಂದನೇ ಅವರಲ್ಲಿ ಮಾನಸಿಕವಾಗಿ ಒಂದು ಸಂತೋಷದ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ಕೆಲವು ನಾವು ತರಗತಿಯಲ್ಲಿ ಪಾಠ ಮಾಡ್ತಕ್ಕಂಥ ವಿಚಾರಗಳನ್ನು ಹೊರತುಪಡಿಸಿ ತರಗತಿಯಿಂದ ಹೊರಗಡೆ ಕೆಲವು ಚಟುವಟಿಕೆಗಳ ಮೂಲಕವಾಗಿ ಅವರನ್ನು ದೈಹಿಕವಾಗಿ ಸದೃಢಗೊಳಿಸಿಕೊಂಡು ಮಾನಸಿಕವಾಗೂ ಕೂಡ ಅವರು ನೆಮ್ಮದಿಯಿಂದ ಶಾಂತಿಯಿಂದ ಸಂತೋಷದಿಂದ ತಮ್ಮ ಅಧ್ಯಯನವನ್ನು ವ್ಯಾಸಂಗವನ್ನು ಮುಂದುವರಿಸಿಕೊಂಡೋಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಆ ಕಾರಣದಿಂದನೇ ನಮ್ಮ ಭಾರತ ಮತ್ತು ಕರ್ನಾಟಕ ಸರ್ಕಾರ ಈ ಫಿಟ್ ಇಂಡಿಯಾ ಮೂಮೆಂಟ್ ಅಂತ ಏನು ಕಾರ್ಯಕ್ರಮ ರೂಪಿಸ್ತು ಅವುಗಳನ್ನು ನಮ್ಮ ವಿದ್ಯಾರ್ಥಿಗಳಲ್ಲಿ ಯುವಜನಗಳಲ್ಲಿ ಹೆಚ್ಚೆಚ್ಚು ನಾವು ಪ್ರಸ್ತುತಪಡಿಸಬೇಕು. ಅದು ಯೋಗ ಇರ್ಬೋದು ಅಥವಾ ಹ್ಯಾಪಿನೆಸ್ ಕ್ಲಾಸಸ್ ಅನ್ನೋದಿರ್ಬೋದು ಮತ್ತು ಕೆಲವು ಕ್ರೀಡಾ ಚಟುವಟಿಕೆಗಳ ಮೂಲಕವಾಗಿ ಅವರಲ್ಲಿ ನಾವು ನಮ್ಮ ಮನಸ್ಸಿಗೆ ಶಾಂತಿ ಸಂತೋಷ ಎರಡನ್ನೂ ಕೂಡ ವರ್ಕಿಸ್ಕೊಟ್ರೆ ಅದರ ಮೂಲಕವಾಗಿ ಅವರು ತಮ್ಮ ಶಿಕ್ಷಣವನ್ನು ಇನ್ನೂ ಗುಣಮಟ್ಟದ ರೀತಿಯಲ್ಲಿ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದೇ ವೇಳೆ ಬೆಂಗಳೂರು ವಿಶ್ವವಿದ್ಯಾಲಯ ರಿಜಿಸ್ಟರ್ ಜನಾರ್ದನ್, ರಾಮ್ಕುಮಾರ್, ಗೋಪಿನಾಥ್, ಹ್ಯಾಪಿ ಫಿಟ್ನ ನಿರ್ದೇಶಕ ಪೃಥ್ವಿ, ಯೋಗ ಮತ್ತು ಧ್ಯಾನ ಕೇಂದ್ರ ಪರಿಣಿತರಾದ ನಾವೇಂದ್ರ ಸಹ, ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗದವರು ಇದ್ದರು. ತಿಪಟೂರಿನಲ್ಲಿ ಅರಣ್ಯ ಇಲಾಖೆಯ ವತಿಯಿಂದ ಪರಿಶಿಷ್ಟ ಜಾತಿ ವಿಶೇಷ ಘಟಕ ಯೋಜನೆ ಫಲಾನುಭವಿಗಳಿಗೆ ಶಾಸಕ ಬಿಸಿ ನಾಗೇಶ್ ಗ್ಯಾಸ್ಲೈಟ್ಗಳನ್ನು ವಿತರಿಸಿದರು. ಪ್ರಕೃತಿ ನಾಶದಿಂದಾಗಿ ಮನುಷ್ಯ ಅನೇಕ ಸಮಸ್ಯೆಗಳಿಗೆ ತುತ್ತಾಗುತ್ತಿದ್ದು ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸುವ ಮೂಲಕ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯ ಕಾಪಾಡಬೇಕೆಂದು ಶಾಸಕ ಬಿಸಿ ನಾಗೇಶ್ ತಿಳಿಸಿದರು. ತಿಪಟೂರು ನಗರದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ನೀಡಲಾದ ಅರಣ್ಯ ದಂಚನ ಗಿರಿಜನ ಉಪಯೋಜನೆ ಹಾಗೂ ಪರಿಶಿಷ್ಟ ಜಾತಿ ವಿಶಿಷ್ಟ ಘಟಕ ಯೋಜನೆ ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ಲೈಟ್ ಹಾಗೂ ಸೋಲಾರ್ ವಾಟರ್ ಹೀಟರ್ ವಿತರಿಸಿ ಮಾತನಾಡಿದ ಅವರು, ದುರಾಸೆಯಿಂದಾಗಿ ಮರ ಗಿಡಗಳನ್ನು ಪ್ರಕೃತಿ ನಾಶ ಮಾಡುತ್ತಿದ್ದೇವೆ. ಇದರ ಪರಿಣಾಮವಾಗಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಉಂಟಾಗುತ್ತಿದ್ದು ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬಾರದೆ ನೀರಿಗಾಗಿ ಹಾಹಾಕಾರ ಪಡೆಯುವಂತಾಗಿದೆ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ಕೈಲಾದಷ್ಟು ಗಿಡ ಮರಗಳನ್ನ ಬೆಳೆಸಬೇಕಿದೆ ಎಂದರು. ಅನಿವಾರ್ಯತೆ ನಮಗೆ, ಅದಕ್ಕೆ ಏನ್ ಕಟ್ ಮಾಡೋವಿ, ಮರ ಕಟ್ ಮಾಡೋ. ಅದಕ್ಕೋಸ್ಕರ ಸರ್ಕಾರ ಯೋಜನೆ ಮಾಡಿ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಗ್ಯಾಸ್ಗೂ ಸಂಬಂಧ ಯಾಕೆ ಅಂದ್ರೆ, ಇದು ನೀವು ಮುಂದಿನ ದಿನಗಳಲ್ಲಿ ನೀವು ಮರ ಕಟ್ ಮಾಡೋದಿರಲಿ, ಮರ ಬೆಳೆಸಬೇಕು. ಅದಕ್ಕೋಸ್ಕರ ನಿಮ್ಮ ಜೊತೆ ಹತ್ತಿರದ ಸಂಬಂಧ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬೆಳೆಸ್ತಿದೆ. ಮರ ಕಟ್ ಮಾಡಬಾರ್ದು ಅಂತ ಹೇಳಬೇಕಾದ್ರೆ ನಿಮ್ಗೇನಾದ್ರು ಬೇರೆ ವ್ಯವಸ್ಥೆ ಮಾಡ್ಬೇಕು ತಾನೆ? ಆ ಬೇರೆ ವ್ಯವಸ್ಥೆ ಇವತ್ತು ಸರ್ಕಾರ ಮಾಡ್ಕೊತೀವಿ. ಮನೆಗಳಲ್ಲಿ ಗ್ಯಾಸ್, ಮೋದಿಯವರು ಸಹಿತ ಇದೇ ಯೋಚನೆ ಮಾಡಿರ್ತಾನೆ, ಎಲ್ಲರ ಮನೆಗೂ ಗ್ಯಾಸ್ ಕೊಡಿಸ್ಲೇಬೇಕು 2019-20 ಅಂತ ಈ ಥರದ ಯೋಜನೆ ಮುಂತಾದ ಕೊಟ್ಟಿದೆ. ಮತ್ತು ಅಲ್ಲಿ ಮನೆಗಳಲ್ಲಿ ಸೋಲಾರ್ ದೀಪದ ಮೂಲಕ ನಮ್ಮ ಮನೆಗಳು ಬೆಳಕಾಗಬೇಕು ಅನ್ನೋದಕ್ಕೋಸ್ಕರ ಅದನ್ನು ಯೋಚನೆ ಮಾಡಿ. ಪ್ರಕೃತಿ ನಾಶ ಇದೇ ರೀತಿ ಮುಂದುವರೆದರೆ ನಮ್ಮ ಮುಂದಿನ ಪೀಳಿಗೆಗೆ ಹನಿ ನೀರಿಗೂ ಹಾಹಾಕಾರ ಪಡುವ ತೊಂದರೆ ಬರುತ್ತದೆ. ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯದ ದೃಷ್ಟಿಯಿಂದ ಮರಗಳನ್ನ ಬೆಳೆಸಬೇಕು. ಬೆಟ್ಟ ಗುಡ್ಡಗಳನ್ನ ನಾಶ ಮಾಡಿ ಪರಿಸರದ ಮೂಲವನ್ನ ಹಾಳು ಮಾಡಿದ ಪರಿಣಾಮ ಭೂಮಿ ತನ್ನ ಸತ್ವವನ್ನ ಕಳೆದುಕೊಂಡು ಪ್ರವಾಹಗಳು ಉಂಟಾಗಲು ಕಾರಣವಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅರಣ್ಯ ಸಂರಕ್ಷಣಾಧಿಕಾರಿ ಸತ್ಯನಾರಾಯಣ್, ಸಹಾಯಕ ಅರಣ್ಯಾಧಿಕಾರಿ ರಾಕೇಶ್ ಕುಮಾರ್, ಸಾಮಾಜಿಕ ಅರಣ್ಯಾಧಿಕಾರಿ ಶಿಲ್ಪಾ, ಕರಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಮುಂತಾದವರು ಉಪಸ್ಥಿತರಿದ್ದರು. ಸರ್ಕಾರಿ ಕಚೇರಿಗಳು ಜನಸ್ನೇಹಿ ಕಾರ್ಯಾಲಯಗಳಾಗಬೇಕು ಎಂದು ಲೋಕಾಯುಕ್ತ ಎಸ್ಪಿ ಪವನ್ ನಾಚೂರ್ ಹೇಳಿದರು. ಸರ್ಕಾರಿ ಕಚೇರಿಗಳು ಜನಸ್ನೇಹಿ ಕಾರ್ಯಾಲಯಗಳಾಗಬೇಕು. ಅಧಿಕಾರಿಗಳು ತಮ್ಮ ದರ್ಪ ಅಹಂ ತೋರಿಸದೆ ಸಮಸ್ಯೆಗಳನ್ನು ಹೊತ್ತು ಬರುವ ಸಾಮಾನ್ಯರ ಅಹವಾಲುಗಳನ್ನು ಆಲಿಸಬೇಕು. ಕಾನೂನು ಪ್ರಕಾರ ನಿಗದಿತ ಅವಧಿಯಲ್ಲಿ ಕೆಲಸ ಮಾಡಿಕೊಡಬೇಕೆಂದು ಲೋಕಾಯುಕ್ತ ಎಸ್ಪಿ ಪವನ್ ನಾಚೂರ್ ಸೂಚಿಸಿದರು.
ಚಿಂತಾಮಣಿಯಲ್ಲಿ ಹಮ್ಮಿಕೊಂಡಿದ್ದ ಸಾರ್ವಜನಿಕರ ಕುಂದುಕೊರತೆ ಸ್ವೀಕರ್ ಸಭೆಯಲ್ಲಿ ಮಾತನಾಡಿದ ಅವರು, ಸಭೆಯಲ್ಲಿ ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿ ಗ್ರಾಮ ಠಾಣೆ ಜಮೀನನ್ನು ಹಲವಾರು ಅಕ್ರಮವಾಗಿ ಕಬಳಿಸಿಕೊಂಡಿದ್ದಾರೆ. ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಬಡವರಿಗೆ ನಿವೇಶನ ಮಾಡಿಕೊಡಬೇಕೆಂದು ಗ್ರಾಮ ಪಂಚಾಯತಿ ಸದಸ್ಯರಾದ ಸತ್ಯಹನ್ನ ಲಿಖಿತ ಮೂಲಕ ದೂರು ನೀಡಿದರು. ಗ್ರಾಮದ ನಿವಾಸಿ ಅಬ್ದುಲ್ ಜಬ್ಬಾರ್ ಕೂಡ ಲಿಖಿತ ಮೂಲಕ ದೂರು ನೀಡಿದ್ದು, ನಾಡ ಕಚೇರಿಯ ಬಾಡಿಗೆಯನ್ನೇ ಕಳೆದ 2009 ನೀಡಿಲ್ಲ, ಹಲವಾರು ಬಾರಿ ಜಿಲ್ಲಾಧಿಕಾರಿಗಳು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗೆ ಲಿಖಿತ ಮೂಲಕ ದೂರು ಕೊಟ್ಟರೂ ಪ್ರಯೋಜನವಾಗುತ್ತಿಲ್ಲ ಎಂದು ಹೇಳಿದರು. ಕಂದಾಯ ಇಲಾಖೆಯ ಬಗ್ಗೆ ಹೆಚ್ಚಿನ ದೂರುಗಳು ದಾಖಲಾಗಿದ್ದಾವೆ. ದೊಡ್ಡ ಗಂಜೂರು ಗ್ರಾಮದ ಹೊತ್ತುವರಿ ತೆರವು ದೂರು ನೀಡಿದರು. ಕಂದಾಯ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ತೀವ್ರವಾಗಿ ಕಾಡುತ್ತಿದೆ, ಆದರೂ ಸಹ ಸಾಧ್ಯವಾದಷ್ಟು ಕೆಲಸವನ್ನು ಮಾಡುತ್ತಿರುವುದಾಗಿ ಅಧಿಕಾರಿಗಳು ತಿಳಿಸಿದರು. ಸಭೆಯಲ್ಲಿ ಭಾಗವಹಿಸಿದ ಕೆಲ ಪತ್ರಕರ್ತರು ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಮುರುಗಮಲ್ಲ ದರ್ಗಾಗೆ ರಾತ್ರಿ ವೇಳೆ ತೆರಳಲು ಸರ್ಕಾರಿ ಬಸ್ಸಿನ ಸೌಲಭ್ಯವಿಲ್ಲ, ಆಟೋ ರಿಕ್ಷಾಗಳು ಭಕ್ತಾದಿಗಳಿಂದ ರಾತ್ರಿ ವೇಳೆ ದರ್ಗಾಗೆ ಕರೆದುಕೊಂಡು ಹೋಗಲು 500 ರಿಂದ 1,000 ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ. ಆದ್ದರಿಂದ ಪ್ರತಿ ಅಮಾವಾಸ್ಯ ಹಾಗೂ ಶುಕ್ರವಾರ ಮತ್ತು ಭಾನುವಾರ ದಿನದಂದು ರಾತ್ರಿ ವೇಳೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಲೋಕಾಯುಕ್ತ ಎಸ್ಪಿಗೆ ದೂರು ನೀಡಲಾಯಿತು. ಸಭೆಯಲ್ಲಿ ಕೈವಾರ ಹೋಬಳಿ ಉಪತಹಶೀಲ್ದಾರ್ ಮೋಹನ್, ಗ್ರಾಮ ಲೆಕ್ಕಾಧಿಕಾರಿಗಳಾದ ಚಂದ್ರಶೇಖರ್, ನಾಗರಾಜ್, ಆರ್ಎಂ ನಾಗರಾಜ್, ಲೋಕಾಯುಕ್ತ ಡಿವೈಎಸ್ಪಿ ಮೋಹನ್, ಇನ್ಸ್ಪೆಕ್ಟರ್ ಹರೀಶ್ ಉಪಸ್ಥಿತರಿದ್ದರು. ಚಿಂತಾಮಣಿ ತಾಲೂಕಿನ ಕಾಗತಿ ಬಳಿ ಲಾರಿ ಆಟೋ ನಡುವೆ ಡಿಕ್ಕಿ ಸಂಭವಿಸಿ ಪ್ರಯಾಣಿಕ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಚಿಂತಾಮಣಿ ತಾಲೂಕಿನ ಕಾಗತಿ ಹಾಗೂ ಮುರುಗಮಲ್ಲ ಮಧ್ಯಭಾಗದಲ್ಲಿರುವ ಕೊಂಗತಿಮ್ಮನಹಳ್ಳಿ ಬಳಿ ಲಾರಿ ಆಟೋ ರಿಕ್ಷೆಗೆ ಡಿಕ್ಕಿ ಹೊಡೆದ ಪರಿಣಾಮ ಆಟೋದಲ್ಲಿ ಇದ್ದ ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ಮಧ್ಯಾಹ್ನ ನಡೆದಿದೆ. ಮುರುಗಮಲ್ಲ ಕಡೆಯಿಂದ ಆಟೋ ರಿಕ್ಷಾದಲ್ಲಿ ಶ್ರೀನಿವಾಸಪುರ ಕಡೆಗೆ ಹೋಗುತ್ತಿದ್ದ ಶ್ರೀನಿವಾಸಪುರದ ನಿವಾಸಿ ವಸೀಂ ಮತ್ತು ಬಾಬು ಇಬ್ಬರಲ್ಲಿ ವಸೀಂ ಎನ್ನುವ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಬಾಬುಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿಕೊಂಡಿದ್ದಾರೆ. ಘಟನೆ ವಿಷಯ ತಿಳಿದ ತಕ್ಷಣ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್, ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ರೆಡ್ಡಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಶ್ರೀನಿವಾಸಪುರದಲ್ಲಿ ರೈತ ಸಂಘದ ಜಿಲ್ಲಾ ಮಟ್ಟದ 2 ದಿನ ಅಧ್ಯಯನ ಶಿಬಿರ ಆರಂಭವಾಯಿತು. ಶ್ರೀನಿವಾಸಪುರದಲ್ಲಿ ರೈತ ಸಂಘದ ಜಿಲ್ಲಾ ಮಟ್ಟದ 2 ದಿನದ ಅಧ್ಯಯನ ಶಿಬಿರ ಆರಂಭವಾಯಿತು. ಕರ್ನಾಟಕ ಪ್ರಾಂತ ರೈತ ಸಂಘವು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಆಯೋಜಿಸಲಾಗಿರುವ ಜಿಲ್ಲಾ ಮಟ್ಟದ ಅಧ್ಯಯನ ಶಿಬಿರಕ್ಕೆ ತಾಲೂಕಿನ ರೈತ ಸಂಘದ ಪ್ರತಿನಿಧಿಗಳು ಚಾಲನೆ ನೀಡಿದರು. ಈಗಾಗಲೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಹಲವು ರೀತಿಯ ರೈತ ವಿರೋಧಿ ನೀತಿಗಳು ಜಾರಿಗೆ ತಂದಿದ್ದಾವೆ. ಇದರಿಂದ ಬಡ ರೈತರಿಗೆ ಅನಾನುಕೂಲಗಳು ಹೆಚ್ಚಾಗುತ್ತಿವೆ. ಈ ಹಿಂದೆಯೂ ಸಾಕಷ್ಟು ಸಲ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಉಳುವವನಿಗೆ ಭೂಮಿ ಕೊಡಿ, ಬರಗಾಲದಲ್ಲಿ ಕಂದಾಯ ಮನ್ನಾ ಮಾಡಿ ಮತ್ತಿತರ ಬೇಡಿಕೆಗಳನ್ನು ಪೂರೈಸಬೇಕಾಗಿ ಒತ್ತಾಯಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಪ್ರತಿಫಲವಾಗಿ ಸರ್ಕಾರವು ಕೆಲ ರೈತ ಸಮಸ್ಯೆಗಳಿಗೆ ಸ್ಪಂದಿಸಿದ್ದು, ಈಗಿನ ರೈತರಿಗೆ ಶಾಶ್ವತ ನೀರಾವರಿ ಯೋಜನೆ, ತೋಟಗಾರಿಕೆ ಬೆಳೆಗಳು ಮತ್ತು ಮಾವು ಅಭಿವೃದ್ಧಿ, ಹೈನುಗಾರಿಕೆ ಸಮಸ್ಯೆಗಳು ಸೇರಿದಂತೆ ಪ್ರತಿನಿತ್ಯ ರೈತರು ಎದುರಿಸುತ್ತಿರುವ ಸಮಸ್ಯೆಗಳ ತಿಳುವಳಿಕೆ ಹಾಗೂ ಇವುಗಳ ಬಗ್ಗೆ ಮತ್ತಷ್ಟು ಹೋರಾಟಗಳನ್ನು ಮಾಡುವ ನಿಟ್ಟಿನಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಮಟ್ಟದ 2 ದಿನಗಳ ಅಧ್ಯಯನ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ತಾಲೂಕು ಅಧ್ಯಕ್ಷರಾದ ನವೀಂದ್ರ ಅವರು ತಿಳಿಸಿದರು. ರೈತರ ಸಮಸ್ಯೆಗಳ ಪರಿಹಾರಕ್ಕಾಗಿ ರೈತರ ಸಂಘದ ಕಾರ್ಯಕರ್ತರನ್ನು ಜಾಗೃತಿಗೊಳಿಸಲು, ರೈತರ ಸಂಘದ ಕಾರ್ಯಕರ್ತರಿಗೆ ಮತ್ತಷ್ಟು ತಿಳುವಳಿಕೆಯನ್ನು ಹೆಚ್ಚು ಮಾಡಲು, ಜಿಲ್ಲೆಯಲ್ಲಿ ಇರುವಂಥ ರೈತರ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕಾಗಿ 2 ದಿನಗಳ ಕಾಲ, ಈ ದಿನ ಮತ್ತು ನಾಳೆ ಜಿಲ್ಲಾ ಮಟ್ಟದ ಅಧ್ಯಯನ ಶಿಬಿರ ಮಾಲೂರಿನಲ್ಲಿ ನಡೀತಾ ಇದೆ. ಈ ಜಿಲ್ಲಾ ಮಟ್ಟದ ಅಧ್ಯಯನ ಶಿಬಿರದಲ್ಲಿ ಪಾಲ್ಗೊಳ್ಳಲು ಶ್ರೀನಿವಾಸಪುರ ತಾಲೂಕಿನಿಂದ ಪ್ರತಿನಿಧಿಗಳಾಗಿ ನಾವೆಲ್ಲರೂ ಸಹ ಭಾಗವಹಿಸ್ತಾ ಇದ್ದೀವಿ. ಈ ಜಿಲ್ಲಾ ಮಟ್ಟದ ಅಧ್ಯಯನ ಶಿಬಿರದಲ್ಲಿ ಈ ಜಿಲ್ಲೆಯ ರೈತರ ತೋಟಗಾರಿಕೆ ಬೆಳೆಗಳ ಮತ್ತು ಮಾವು ಅಭಿವೃದ್ಧಿ ಹಾಗೆಯೇ ಹೈನುಗಾರಿಕೆ ಸಮಸ್ಯೆಗಳು, ಪ್ರತಿನಿತ್ಯ ರೈತರ ಸಮಸ್ಯೆಗಳೇನು ಬರ್ತಾ ಇದ್ದಾವೆ, ಈ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಒಂದು ಅಧ್ಯಯನ ಶಿಬಿರ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ತಾಲೂಕು ಗೌರವಾಧ್ಯಕ್ಷರಾದ ವೀರಪ್ಪ ರೆಡ್ಡಿರವರು ಮಾತನಾಡಿ, ಎಲ್ಲ ರೈತರು ಈ ಶಿಬಿರಕ್ಕೆ ಸಹಕಾರ ಕೊಟ್ಟು ಯಶಸ್ವಿಗೊಳಿಸಬೇಕು ಹಾಗೂ ಈಗಿನ ಕಾಲಕ್ಕೆ ಅನುಗುಣವಾಗದಂತೆ ಭಾರತ ಸಂವಿಧಾನವು ರಾಮಾಯಣ ಮತ್ತು ಮಹಾಭಾರತಕ್ಕಿಂತ ಮುಖ್ಯವಾದದ್ದು, ಎಲ್ಲ ಯುವಕರು, ವಿದ್ಯಾರ್ಥಿಗಳು, ಹೆಣ್ಣು ಮಕ್ಕಳು ಸಂವಿಧಾನದ ಬಗ್ಗೆ ತಿಳಿದುಕೊಳ್ಳುವ ಅಗತ್ಯವಿದೆ, ಸಂವಿಧಾನವನ್ನು ಓದುವುದರ ಮೂಲಕ ನಮ್ಮ ಹಕ್ಕುಗಳನ್ನು ನಾವು ಪಡೆದುಕೊಳ್ಳಬಹುದು ಎಂಬ ಸಂದೇಶವನ್ನು ನೀಡಿದರು. ಸಂವಿಧಾನವನ್ನ ಎಲ್ಲರೂ ತಿಳಿದುಕೊಳ್ಳಬೇಕಾದಂತದ್ದು ಮುಖ್ಯವಾದ, ಈ ಸಂವಿಧಾನ ನಮಗೆ ರಾಮಾಯಣ ಮಹಾಭಾರತಕ್ಕಿಂತ ಮುಖ್ಯವಾದ. ಸಂವಿಧಾನ ನಾವು ಹುಟ್ಟಿದ ತಕ್ಷಣ ಕೆಲವು ಹಕ್ಕುಗಳನ್ನು ಕೊಟ್ಟಿದೆ, ಆದರೆ ಈಗಿನ ಕಾಲಘಟ್ಟದಲ್ಲಿ ಈ ಸಂವಿಧಾನದ ಮುಖಾಂತರ ಈ ಯುವಕರಿಗೆ, ಮಹಿಳೆಯರಿಗೆ, ಯುವ ಜನರಿಗೆ, ಕೃಷಿ ಕೂಲಿಕಾರರಿಗೆ, ರೈತರಿಗೆ ಕೆಲವು ಹಕ್ಕುಗಳನ್ನು ಕಿತ್ತುಕೊಂಡು ಅವರದೇ ಆದಂಥ ಒಂದು ಇದರಲ್ಲಿ ಸರ್ಕಾರ ನಡೆಸಿದ ಕೆಲವು ಸಂದರ್ಭದಲ್ಲಿ ಪ್ರತಿಯೊಬ್ಬರು
ದೇಶದ ಪ್ರಜೆ ಸಂವಿಧಾನವನ್ನು ಓದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಂದೇಶವನ್ನು ಜನರಿಟ್ಟುಕೊಳ್ಳಿಕ್ಕೆ ರೈತರ ಪರವಾಗಿ ನಾನು ಇಷ್ಟಪಡ್ತೇನೆ. ಪಾವಗಡದಲ್ಲಿ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟದ ಮುಕ್ತಾಯ ಸಮಾರಂಭ ನಡೆಯಿತು. ಕ್ರೀಡೆಗಳು ವಿದ್ಯಾರ್ಥಿಗಳ ದೈಹಿಕ ಮಾನಸಿಕ ಆರೋಗ್ಯವನ್ನು ಸಮತೋಲನದಲ್ಲಿ ಇಡಲು ಸಹಕಾರಿಯಾಗುತ್ತವೆ ಎಂದು ಮಾಜಿ ಶಾಸಕ ತಿಮ್ಮರಾಯಪ್ಪ ತಿಳಿಸಿದರು. ಪಾವಗಡ ತಾಲೂಕು ಕ್ರೀಡಾಂಗಣದಲ್ಲಿ ಶನಿವಾರ ನಡೆದ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಕೇವಲ ಓದಿಗಷ್ಟೇ ಸೀಮಿತವಾಗಬಾರದು, ಜೊತೆಯಲ್ಲಿ ಕ್ರೀಡೆ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬೇಕು. ಇದರಿಂದಾಗಿ ಮನಸ್ಸು ಮತ್ತು ದೇಹ ಸದಾ ಆರೋಗ್ಯವಾಗಿರುತ್ತದೆ. ಕ್ರೀಡೆಗಳು ದೈಹಿಕ ಶಕ್ತಿಯನ್ನ ಹೆಚ್ಚಿಸಿ ಆತ್ಮವಿಶ್ವಾಸವನ್ನ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು. ಕ್ರೀಡಾಕೂಟವನ್ನ ನಡೆಸಿರ್ತಕ್ಕಂತ ಈ ಸಂದರ್ಭದಲ್ಲಿ ಸಮಾರೋಪ ಸಮಾರಂಭದಲ್ಲಿ ಬಹುಮಾನಗಳ ವಿತರಣೆ, ಉತ್ತಮ ಕ್ರೀಡಾಕೂಟಗಳನ್ನ ಗೌರವಿಸಿರ್ತಕ್ಕಂಥ ಕೆಲಸ ಮತ್ತು ಪ್ರೋತ್ಸಾಹ ಮಾಡತಕ್ಕಂತ ಒಂದು ಕೆಲಸವನ್ನು ನಾವೆಲ್ಲ ಕೂಡ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಕ್ರೀಡೆಯ ಬಗ್ಗೆ ಈಗಾಗಲೇ ಬಹಳಷ್ಟು ಜನ ಮಾತಾಡಿದ್ದಾರೆ. ನಿಮಗೆಲ್ಲ ಬಹಳ ಗೊತ್ತು ಕ್ರೀಡೆ ಬಗ್ಗೆ, ಮಕ್ಕಳಿಗೆ ಬಹಳ ಚೆನ್ನಾಗಿ ಗೊತ್ತು, ಯಾಕಂದ್ರೆ ನಿಮ್ಗೆ ಕ್ರಿಕೆಟ್ ಬಹಳ ಇಂಟ್ರೆಸ್ಟ್. ಇದೇ ಸಂದರ್ಭದಲ್ಲಿ ವಿವಿಧ ಕ್ರೀಡೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಶಸ್ತಿ ನೀಡಿ ಅಭಿನಂದಿಸಲಾಯಿತು. ಪಟ್ಟಣದ ಸ್ವಾಮಿ ವಿವೇಕಾನಂದ ಕಾಲೇಜು ಕ್ರೀಡಾಕೂಟದಲ್ಲಿ ಸತತವಾಗಿ ಈ ಬಾರಿಯ ಚಾಂಪಿಯನ್ಶಿಪ್ ಅನ್ನ ಮುಡಿಗೇರಿಸಿಕೊಂಡು ಅತಿ ಹೆಚ್ಚು ಕ್ರೀಡೆಗಳಲ್ಲಿ ಸ್ವಾಮಿ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿಗಳು ಜಯಶೀಲರಾಗಿದ್ದರಿಂದ ಸಮಗ್ರ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿತ್ತು. ಕಾರ್ಯಕ್ರಮದಲ್ಲಿ ದೈಹಿಕ ಶಿಕ್ಷಣ ಅಧಿಕಾರಿ ಬಸವರಾಜು, ಅಧ್ಯಕ್ಷ ಕರ್ಯಾಣ, ಸಂಚಾಲಕರಾದ ಸೀತಾಲಕ್ಷ್ಮಿ, ಹಫೀಜ್, ಸುನಿತಾ, ಮೂಡಲಗಿರಿಯಪ್ಪ, ಸತ್ಯಲೋಕೇಶ್, ನಾಗೇಂದ್ರ, ನಾಗರಾಜು, ಶಶಿಕುಮಾರ್, ಸುಕನ್ಯ ಇತರ ಸಿಬ್ಬಂದಿ ಹಾಜರಿದ್ದರು. ತಿಪಟೂರಿನಲ್ಲಿ ಪೊಲೀಸ್ ಬಿಗಿ ಭದ್ರತೆ ನಡುವೆ 25ಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳ ಸಾಮೂಹಿಕ ಉತ್ಸವ ನಡೆಸಿ ಅನಂತರ ವಿಸರ್ಜಿಸಲಾಯಿತು. ಬಿಗಿ ಭದ್ರತೆಯ ನಡುವೆ ತಿಪಟೂರು ನಗರದ ಸಾಮೂಹಿಕ ಗಣೇಶ ವಿಸರ್ಜನಾ ಮಹೋತ್ಸವ ಜರುಗಿತು. 5 ದಿನಗಳಿಂದ ವಿವಿಧ ಬೀದಿಗಳಲ್ಲಿ ಸಂಘ ಸಂಸ್ಥೆಗಳು ಪ್ರತಿಷ್ಠಾಪಿಸಿದ್ದ ತಿಪಟೂರು ನಗರದ ಗಾಂಧಿನಗರ ಸುತ್ತಮುತ್ತ 25 ಗಣೇಶ ಮೂರ್ತಿಗಳ ಸಾಮೂಹಿಕ ಉತ್ಸವದ ಮೂಲಕ ಮೆರವಣಿಗೆ ನಡೆಯಿತು. ಗಾಂಧಿನಗರದ ಚಾಮುಂಡೇಶ್ವರಿ ಬಡಾವಣೆ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ಗಣೇಶ ಮೂರ್ತಿಗಳನ್ನು ಉತ್ಸವದ ಮೂಲಕ ಗಾಂಧಿನಗರದ ಮುಖ್ಯ ರಸ್ತೆ, ಕನಕಾ ಪರಮೇಶ್ವರಿ ದೇವಸ್ಥಾನ ರಸ್ತೆ, ರೈಲ್ವೆ ಸ್ಟೇಷನ್ ರಸ್ತೆ ಮೂಲಕ ತಿಪಟೂರು ಅಮಾನಿಕರಿಗೆ ವಿಸರ್ಜಿಸಲಾಯಿತು. ಮೆರವಣಿಗೆಯ ಉದ್ದಕ್ಕೂ ನಾಸಿಕ್ ಡೋಲ್, ತಮಟೆ ವಾದ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಮೆರವಣಿಗೆಗೆ ರಂಗು ನೀಡಿದವು. ಗಣೇಶನ ಮೆರವಣಿಗೆಯಲ್ಲಿ ಶಾಸಕ ಬಿಸಿ ನಾಗೇಶ್, ನಗರಸಭೆ ಸದಸ್ಯ ಪ್ರಕಾಶ್ ಗಂಗಾಧರ್, ಪ್ರಸನ್ನ ರಾಮ್ಮೋಹನ್, ಬಿಜೆಪಿ ಮುಖಂಡ ಗಂಗರಾಜು ಸೇರಿದಂತೆ ನೂರಾರು ಮುಖಂಡರು ಭಾಗವಹಿಸಿದ್ದರು. ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕೆ ವಂಶಕೃಷ್ಣ ಹಾಗೂ ಹೆಚ್ಚುವರಿ ಎಸ್ಪಿ ಉದೇಶ್ ಅವರು, ತಿಪಟೂರು ಪೊಲೀಸ್ ಉಪವಿಭಾಗಾಧಿಕಾರಿ ಕಲ್ಯಾಣ್ ಕುಮಾರ್ ಅವರ ನೇತೃತ್ವದಲ್ಲಿ ಮೆರವಣಿಗೆ ಸಾಗಿತು. ದಿವ್ಯದೃಷ್ಟಿ ಡ್ರೋನ್ ಕ್ಯಾಮೆರಾಗಳ ಮೂಲಕ ಬಿಗಿ ಭದ್ರತೆ ನಡುವೆ ತಿಪಟೂರು ಅಮಾನಿಕೆರೆ ಕಲ್ಯಾಣಿಯಲ್ಲಿ ಗಣೇಶಗಳನ್ನು ವಿಸರ್ಜನೆ ಮಾಡಲಾಯಿತು. ದೇಶದ ಆರ್ಥಿಕ ಸ್ಥಿತಿ ಕುಸಿಯಲು ಕೇಂದ್ರ ಸರ್ಕಾರವೇ ಕಾರಣ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ತಿಪಟೂರಿನಲ್ಲಿ ಆರೋಪಿಸಿದ್ದಾರೆ. ದೇಶದ ಆರ್ಥಿಕ ಸ್ಥಿತಿ ಕುಸಿಯಲು ಕೇಂದ್ರ ಸರ್ಕಾರವೇ ನೇರ ಕಾರಣ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಆರೋಪ ಮಾಡಿದರು. ತಿಪಟೂರಿನಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ. ಸಂಸತ್ ಚುನಾವಣೆಯಲ್ಲಿ ಬಿಜೆಪಿಯವರು ಹೇಳಿದ ರಾಷ್ಟ್ರಪ್ರೇಮ, ದೇಶಪ್ರೇಮ ಕೇವಲ ಮಾತಿನಲ್ಲಿದೆ. ರಾಷ್ಟ್ರದಲ್ಲಿ ಉದ್ಯೋಗ ಸೃಷ್ಟಿಯಾಗಿಲ್ಲ. ಜಿಡಿಪಿ ಸೂಚ್ಯಂಕ ಕಡಿಮೆಯಾಗಿ ಆರ್ಥಿಕ ಬಿಕ್ಕಟ್ಟು ಸೃಷ್ಟಿಯಾಗಿದ್ದು, ರಾಷ್ಟ್ರದಲ್ಲಿ ಆರ್ಥಿಕ ಸಂಕಷ್ಟದಿಂದ ಸಾವಿರಾರು ಕೈಗಾರಿಕೆಗಳು ಮುಚ್ಚಿದ್ದು, ಈ ಬಗ್ಗೆ ಕೈಗಾರಿಕೆಯವರ ಸಂಘಗಳ ಸಭೆ ಕರೆದು ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲಿಯೇ ಸಿದ್ಧಪಡಿಸಲಿದೆ ಎಂದರು. ಕೇಂದ್ರದ ತನಿಖಾ ಸಂಸ್ಥೆಗಳಾದ ಸಿಬಿಐ, ಐಟಿ, ವಾಣಿಜ್ಯ ತೆರಿಗೆ ಇಲಾಖೆಗಳನ್ನು ದುರ್ಬಳಕೆ ಮಾಡಿಕೊಳ್ಳುವಲ್ಲಿ ಕೇಂದ್ರ ಸರ್ಕಾರ ಸಫಲವಾಗಿದೆ ಎಂದರು. ಕೇಂದ್ರದ ಮಾಜಿ ಸಚಿವ ಪಿ ಚಿದಂಬರಂ ಹಾಗೂ ರಾಜ್ಯದ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರ ಮೇಲೆ ದಾಖಲಿಸಿರುವ ಕೇಸುಗಳನ್ನು ಎದುರಿಸಲು ಕಾಂಗ್ರೆಸ್ ಪಕ್ಷ ಸಿದ್ಧವಾಗಿದ್ದು, ಬಿಜೆಪಿ ಪಕ್ಷಕ್ಕೆ ಸೇರಲಿಲ್ಲ ಎಂಬ ಕಾರಣಕ್ಕೆ ಕಾಂಗ್ರೆಸ್ ಮುಖಂಡರ ಮೇಲೆ ಇಡಿ ಕೇಸು ದಾಖಲಿಸುವ ಮೂಲಕ ಬಿಜೆಪಿ ಪಕ್ಷ ಷಡ್ಯಂತ್ರ ಮಾಡುತ್ತಿದೆ ಎಂದರು. ಪಕ್ಷವನ್ನ ಮತ್ತಷ್ಟು ಸದೃಢಗೊಳಿಸುವ ನಿಟ್ಟಿನಲ್ಲಿ ಬೂತ್ ಮಟ್ಟದಿಂದಲೂ ಕಾರ್ಯಕರ್ತರ ಸಭೆಯನ್ನ ನಡೆಸಿ ಅವರಿಂದ ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಗುವುದು ಎಂದರು.
ಮುಖ್ಯಮಂತ್ರಿಯವರ ವಿರುದ್ಧ ಮಾತನಾಡ್ತಕ್ಕಂಥದ್ದಕ್ಕೆ ಎಲ್ಲ ಜನ ಹಿಂದೇಟ್ ಆಗ್ತಾರೆ. ಯಾಕಂದ್ರೆ ಎಲ್ಲಿ ನಮ್ಮೇ ಇವ್ರು ತಿಳಿದಿರ್ತಾರೆ, ಎಲ್ಲಿ ನಮ್ಮ ವಿರುದ್ಧ ಇವರು ನಿಂತ್ಕೊಂಡ್ಬಿಡ್ತಾರೆ. ಇವತ್ತು ಅನೇಕ ಕೆಲವು ಮಾಧ್ಯಮಗಳು ಕೂಡ ಯಾರು ಮೋದಿಯವರನ್ನ ಗುಣಾತ್ಮಕವಾಗಿ ಟೀಕೆ ಮಾಡ್ತಾರೆ, ಯಾರು ಕಾಂಗ್ರೆಸ್ ಪರ ಇರ್ತಕ್ಕಂಥ ಯಾವ ಮಾಧ್ಯಮ ಈ ದೇಶದಲ್ಲಿ ಇಲ್ಲ, ಅವರನ್ನ ಟೀಕೆ ಮಾಡ್ತಕ್ಕಂಥ ಮಾಧ್ಯಮಗಳ ಮೇಲೆ ಇವರು ತೊಂದರೆ ಕೊಡೋದು, ಕೇಸ್ ಹಾಕ್ಸುವಂಥದ್ದು, ಈಗ ಎನ್ ಡಿ ಟಿ ವಿ ಮೇಲೆ ಏನ್ ಮಾಡೋದು, ಮತ್ತೆ ಅದೇ ತರ ಕೆಲವು ಪತ್ರಿಕೆಗಳು ಇಂಡಿಯನ್ ಎಕ್ಸ್ಪ್ರೆಸ್, ಟೆಲಿಗ್ರಾಫ್ ಅವ್ರ ಮೇಲೆ ಏನ್ ಮಾಡ್ತಾ ಇದ್ದಾರೆ. ಆಮೇಲೆ ಮೊನ್ನೆ ಯಾರು ಉತ್ತರ ಪ್ರದೇಶದಲ್ಲಿ ಅಲ್ಲಿ ರೊಟ್ಟಿ ಮತ್ತು ಉಪ್ಪನ್ನ ಬಳಸ್ತಾ ಇದ್ರು, ಕಳೆದ 2 ತಿಂಗಳಿಂದ ಅದೇ ಆಹಾರವನ್ನ ಮಕ್ಕಳಿಗೆ ಕೊಡ್ತಾ ಇದ್ರು ಅಂತ ಜನರಿಗೆಲ್ಲ ಗೊತ್ತಾಗೋದ ರೀತಿಯಲ್ಲಿ ಮಾಡ್ದ, ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತಾರೆ. ಯಾರಾದ ಜರ್ನಲಿಸ್ಟ್ಗಳ ವಿರುದ್ಧ ಇದ್ರೆ ಅವರನ್ನ ಎಲ್ಲ ರೀತಿಯ ತೊಂದರೆ ಕೊಡ್ತಕ್ಕಂಥ ಪ್ರಯತ್ನ ಅವ್ರನ್ನ ಕ್ರಮ ತಗೊಳ್ತಾ ಇದ್ರು. ಗೊತ್ತಾಯ್ತಲ್ಲ, ಪವನ್ ಬನ್ಸಲ್ ಇದ್ರು ಅವ್ರನ್ನ ರಾಜೀನಾಮೆ ಕೊಡಿಸ್ದು, ನಟ್ವರ್ ಸಿಂಗ್ ಇದ್ರು ಅವ್ರಿಗೆ ರಾಜೀನಾಮೆ ಕೊಡಿಸ್ದು, ವಿಲಾಸ ದೇಶಮುಖ್ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಅವ್ರನ್ನ ರಾಜೀನಾಮೆ ಕೊಡಿಸ್ದು, ಈ ಥರ ಹಲವಾರು ಪ್ರಕರಣಗಳಲ್ಲಿ ನಮ್ಮ ಸರ್ಕಾರದ ಮುಖ್ಯಸ್ಥರ ಮೇಲೆ ಈ ಥರ ಆರೋಪಗಳು ಬಂದಾಗ, ತನಿಖೆಗಳ ಒಳಪಟ್ಟಾಗ ಅವ್ರನ್ನೆಲ್ಲ ನಾವು ಕ್ರಮ ತಗೊಂಡು. ಇವತ್ತು ಯಾಕೆ ದ್ವೇಷದ ರಾಜಕಾರಣ ಅಂತ ಹೇಳ್ತೀವಿ, ಇದು ಗುಜರಾತಿನ ಕಾಂಗ್ರೆಸ್ MLAಗಳು ನಮ್ಮ ರಾಜ್ಯಕ್ಕೆ ಬಂದಾಗ ಅವತ್ತು ರೇಡ್ ಮಾಡೋದು, ರೆಸಾರ್ಟ್ ಅನ್ನು ರೇಡ್ ಮಾಡೋದು, ಶಿವಕುಮಾರ್ ಮೇಲೆ ರೇಡ್ ಮಾಡೋದು. ನಮ್ಮ ಕಾಂಗ್ರೆಸ್ MLAಗಳು ನಾವು ಇಟ್ಕೊಂಡ್ರೆ ಅವ್ರಿಗೇನು ಅವ್ರಿಗೇನು ತೊಂದರೆ ಆಗಬೇಕಾಗಿತ್ತು, ಕಾರ್ಜೋಳವ್ರು ಕೂಡ ಒಪ್ಕೊಂಡ್ರು ಇವತ್ತು ಮಾಡಿದ್ದಕ್ಕೇನೆ ಇದಾಗಿದೆ. ಎಲ್ಲ 80 ಜನ ಕೂಡ ಕೊಟ್ಟಿದ್ರಲ್ಲ, ಅವಾಗ ಯಾಕೆ ಐ ಟಿ ರೇಡ್ ಮಾಡಲಿಲ್ಲ ಅಲ್ಲಿ, ಮತ್ತು ಬಾಂಬೆಯಲ್ಲಿ ಎಲ್ಲ ಇಟ್ಕೊಂಡಿದ್ರಲ್ಲ ಅವಾಗ ಯಾಕೆ ಐ ಟಿ ರೇಡ್ ಮಾಡಲಿಲ್ಲ BJP ಮುಖಂಡಗಳ ಮೇಲೆ, ಒಬ್ಬರು ಶಾಸಕರು ಓಪನ್ ಆಗಿ ಹೇಳಿದ್ರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಎ ಡಿಜಿಟಲ್ ವಾಹಿನಿ.